ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ಸಂತೋಷ್ ಅಂತ. ನಾ ಈ ಚಾನಲ್ ಒಳಗೆ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ಗಾಯ್ಸ್, ಇವತ್ತಿನ ಈ ವಿಡಿಯೋ ಒಳಗೆ ನಾನು ವೇವ್ ಆಪ್ಟಿಕ್ಸ್ ಚಾಪ್ಟರ್ದಿಂದ ಲಾಸ್ಟ್ 5 ಇಯರ್ಸ್ KCET ಒಳಗೆ ಬಂದಿರತಕ್ಕಂಥ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನಾನು ಈಗಾಗಲೇ ಈ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋನ ಮಾಡೀನಿ. ಇನ್ ಕೇಸ್ ನೀವು ಆ ವಿಡಿಯೋನ ನೋಡಿರಲಿಲ್ಲಪ್ಪ ಅಂತಂದರೆ ಅದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಆಮೇಲೆ ಹೋಗಿ ನೋಡ್ಕೋಬಹುದು. ಇನ್ನು ಈ ವಿಡಿಯೋ ಬರೋದಾದ್ರೆ ಇಲ್ಲಿ ಅಗೇನ್ ನಾನು 5 ಕ್ವಶನ್ಸ್ನ ಡಿಸ್ಕಸ್ ಮಾಡ್ತೀನಿ. ಆ್ಯಂಡ್ ಆ್ಯಸ್ ಯೂಶುವಲ್ ಕ್ವಶನ್ಸ್ಗೆ ಆನ್ಸರ್ ಜೊತೆಗೆ ನಾನು ಕಾನ್ಸೆಪ್ಟ್ಸನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕಾಗಿ ನೀವು ವಿಡಿಯೋನ ಸ್ಕಿಪ್ ಮಾಡಲಾರ್ದ ಖಂಡಿತ ನೋಡಬೇಕು. ಸೊ ಗಾಯ್ಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಅವರ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಮೊದಲಿಗೆ ಕ್ವಶನ್ ನಂಬರ್ 1. ಈ ಕ್ವಶನ್ ಅನ್ನ 2018 ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಅ ಪ್ಲೇನ್ ವೇವ್ ಫ್ರಂಟ್ ಆಫ್ ವೇವ್ ಲೆಂತ್ ಲ್ಯಾಂಡಾ ಇಸ್ ಇನ್ಸಿಡೆಂಟ್ ಆನ್ ಅ ಸಿಂಗಲ್ ಸ್ಲಿಟ್ ಆಫ್ ವಿಡ್ತ್ ಎ. ದಿ ಆಂಗ್ಯುಲರ್ ವಿಡ್ತ್ ಆಫ್ ಪ್ರಿನ್ಸಿಪಲ್ ಮ್ಯಾಕ್ಸಿಮಮ್ ಈಸ್. ಆಪ್ಷನ್ ನಂಬರ್ 1 ಲ್ಯಾಂಡಾ ಬೈ ಎ, ಆಪ್ಷನ್ ನಂಬರ್ 2 2 ಲ್ಯಾಂಡಾ ಬೈ ಎ, ಆಪ್ಷನ್ ನಂಬರ್ 3 ಎ ಬೈ ಲ್ಯಾಂಡಾ, ಆಪ್ಷನ್ ನಂಬರ್ 4 ಎ ಬೈ 2 ಲ್ಯಾಂಡಾ. ಗೈಸ್, ಆಂಗ್ಯುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ಇನ್ ಕೇಸ್ ಆಫ್ ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ನಾವು ಲಾಸ್ಟ್ ವಿಡಿಯೋ ಒಳಗನ್ನ ನೋಡಿದ್ವಿ. ಯಾವ ಆಂಗಲ್ ಅದು ಆಂಗ್ಯುಲರ್ ವಿಡ್ತ್ ಅಂದ್ರೆ, ಇಟ್ ಇಸ್ ದಿಸ್ ಆಂಗಲ್ ಫ್ರಮ್ ಮಿನಿಮಮ್ ಟು ಮಿನಿಮಮ್, ಮಿನಿಮಮ್ ಟು ಮಿನಿಮಮ್ ಏನ್ ಆಂಗಲ್ ಇರ್ತೈತೆ ಈ ಸೆಂಟರ್ ಒಳಗೆ, ಅದನ್ನ ನಾವು ಆಂಗ್ಯುಲರ್ ವಿಡ್ತ್ ಅಂತ ಹೇಳಿ ಕರಿತೀವಿ. ಫಿಗರ್ ಒಳಗೆ ಥೀಟಾ ಪ್ಲಸ್ ಥೀಟಾ ಅಂದ್ರೆ 2θ ಇಸ್ ದಿ ಆಂಗ್ಯುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ. ಇಲ್ಲಿ ಥೀಟಾ ಅಂದ್ರೆ ಆಂಗಲ್ ಅಟ್ ವಿಚ್ ಯು ವಿಲ್ ಫೈಂಡ್ ಫಸ್ಟ್ ಮಿನಿಮಾ, ಅಂದ್ರೆ ಸೆಂಟರ್ದಿಂದ ಯಾವ ಆಂಗಲ್ ಒಳಗೆ ನಮಗೆ ಫಸ್ಟ್ ಮಿನಿಮಾ ಸಿಗುತ್ತಲ್ಲ ಅದ್ ಆಂಗಲ್ ಥೀಟಾ. ಸೊ ಥೀಟಾದ ವ್ಯಾಲ್ಯೂ ಏನೈತೆ ನಮ್ಮ ಕಡೆ, ಲ್ಯಾಂಡಾ ಬೈ ಎ ಐತಿ. ಸೊ ಅದರಿಂದ ಏನ್ ಬರುತ್ತೆ, ಆಂಗ್ಯುಲರ್ ವಿಡ್ತ್ ಇಸ್ ಈಕ್ವಲ್ ಟು 2θ ಇಸ್ ಈಕ್ವಲ್ ಟು 2 times ಲ್ಯಾಂಡಾ ಬೈ ಎ. ಇನ್ನು ಲೀನಿಯರ್ ವಿಡ್ತ್ ಬೇಕಾಗಿತ್ತಂದ್ರೆ, ಇದು ಈ ಲೆಂತ್ ಬೇಕಾಗಿತ್ತಂದ್ರೆ ಎಕ್ಸ್ ಅಂತ ಹೇಳಿ ನೋಟ್ ಮಾಡಿನಲ್ಲ, ಅದು ಬೇಕಾಗಿತ್ತಂದ್ರೆ ನಾವು ಆಂಗ್ಯುಲರ್ ವಿಡ್ತಿಗೆ ನಾನು ಡಿಸ್ಟೆನ್ಸ್ ಆಫ್ ಸ್ಲಿಟ್, ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಲಿಟ್ ಆ್ಯಂಡ್ ದಿ ಸ್ಕ್ರೀನ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಲೀನಿಯರ್ ವಿಡ್ತ್ ಕೂಡ ಸಿಗ್ತದೆ. ಸೊ ಲೀನಿಯರ್ ವಿಡ್ತ್ ಎಕ್ಸ್ ಇಸ್ ಈಕ್ವಲ್ ಟು 2θ ಇಂಟು ಡಿ, ಅಂದರೆ 2λd ಡಿವೈಡೆಡ್ ಬೈ ಎ. ಸೊ ಇದು ಲೀನಿಯರ್ ವಿಡ್ತಿಗೆ ಎಕ್ಸ್ಪ್ರೆಷನ್. ಇಲ್ಲಿ ಕ್ವಶನ್ ಒಳಗೆ ಡೈರೆಕ್ಟ್ ಕೇಳ್ಯಾರ, ವಾಟ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಆಂಗ್ಯುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಮ್ ಅಂತ ಕೇಳ್ಯಾರ, ದಟ್ ಈಸ್ 2λ ಡಿವೈಡೆಡ್ ಬೈ ಎ, ವಿಚ್ ಈಸ್ ಆಪ್ಷನ್ ನಂಬರ್ 2. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 2. ಈ ಕ್ವಶನ್ ಅನ್ನು ಕೂಡ 2018 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಇನ್ ಅ ಫ್ರಾನ್ ಆಫರ್ ಡಿಫ್ರಾಕ್ಷನ್ ಅಟ್ ಅ ಸಿಂಗಲ್ ಸ್ಲಿಟ್, ಇಫ್ ಯೆಲ್ಲೋ ಲೈಟ್ ಇಲ್ಯುಮಿನೇಟಿಂಗ್ ದ ಸ್ಲಿಟ್ ಇಸ್ ರಿಪ್ಲೇಸ್ಡ್ ಬೈ ಬ್ಲೂ ಲೈಟ್, ದೆನ್ ಡಿಫ್ರಾಕ್ಷನ್ ಬ್ಯಾಂಡ್ಸ್. ಆಪ್ಷನ್ ನಂಬರ್ 1 ರಿಮೇನ್ ಅನ್ಚೇಂಜ್ಡ್, ಆಪ್ಷನ್ ನಂಬರ್ 2 ಬಿಕಮ್ ವೈಡರ್, ಆಪ್ಷನ್ ನಂಬರ್ 3 ಡಿಸಪಿಯರ್, ಆಪ್ಷನ್ ನಂಬರ್ 4 ಬಿಕಮ್ ನ್ಯಾರೋವರ್. ಗೈಸ್, ಇಲ್ಲಿ ಕ್ವಶನ್ ಒಳಗೆ ಏನು ಕೇಳ್ಯಾರಪ್ಪ ಅಂತಂದ್ರೆ, ಸಿಂಗಲ್ ಸ್ಲಿಟ್ ಡಿಫ್ರಾಕ್ಷನ್ ಒಳಗೆ ಸ್ಲಿಟ್ ಒಳಗೆ ಯೆಲ್ಲೋ ಲೈಟ್ ಬದಲಿ ನಾವು ಬ್ಲೂ ಲೈಟ್ ಅನ್ನ ಪಾಸ್ ಮಾಡಿದಾಗ ವಾಟ್ ವಿಲ್ ಹ್ಯಾಪನ್ ಟು ದಿ ಡಿಫ್ರಾಕ್ಷನ್ ಬ್ಯಾಂಡ್ಸ್, ಅದರ ಸೈಜ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಹೇಳಬೇಕು. ನಮಗೆಲ್ಲ ಗೊತ್ತಿರುವಂಗ ಯೆಲ್ಲೋ ಲೈಟಿನ ವೇವ್ ಲೆಂತ್ ಏನಿರುತ್ತಲ್ಲ ಅದು ಬ್ಲೂ ಲೈಟಿನ ವೇವ್ ಲೆಂತ್ಗಿಂತ ಜಾಸ್ತಿ ಇರ್ತತಿ. ಅಂದ್ರೆ ನಾವು ಯೆಲ್ಲೋ ಟು ಬ್ಲೂ ಚೇಂಜ್ ಮಾಡಿದಾಗ ವೇವ್ ಲೆಂತ್ ಕಡಿಮೆ ಮಾಡಿದಂಗಾಗುತ್ತೆ. ಇನ್ನು ವೇವ್ ಲೆಂತ್ ಕಡಿಮೆ ಮಾಡಿದ್ರೆ ಆ ಬ್ಯಾಂಡ್ಸ್ ಒಳಗೆ ಏನು ಚೇಂಜಸ್ ಬರ್ತಾವ ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಈಗಾಗಲೇ ನೋಡಿದ್ವಿ ಆಂಗ್ಯುಲರ್ ವಿಡ್ತ್ ಆಫ್ ಸೆಂಟ್ರಲ್ ಮ್ಯಾಕ್ಸಿಮಾ ಏನಿರ್ತದೆ ಡಿಫ್ರಾಕ್ಷನ್ ಒಳಗೆ 2θ ಇಸ್ ಈಕ್ವಲ್ ಟು 2λ ಡಿವೈಡೆಡ್ ಬೈ ಎ. ಇಲ್ಲಿ ಈ ಎಕ್ಸ್ಪ್ರೆಷನ್ ಒಳಗೆ ನೋಡ್ರಿ, ಲ್ಯಾಂಡಾ ಟರ್ಮ್ ನ್ಯೂಮರೇಟರ್ ಒಳಗೆ ಐತಿ, ಅಂದ್ರೆ ನಾವು ಲ್ಯಾಂಡಾ ಡಿಕ್ರೀಸ್ ಮಾಡಿದ್ರೆ ಆಂಗ್ಯುಲರ್ ವಿಡ್ತ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ಇಲ್ಲಿ ನಾವು ಯೆಲ್ಲೋ ಲೈಟ್ ಬದಿ ಬ್ಲೂ ಲೈಟ್ ಅನ್ನ ಯೂಸ್ ಮಾಡಿದ್ರೆ ಇಲ್ಲಿ ಲ್ಯಾಂಡಾ ಡಿಕ್ರೀಸ್ ಆದಂಗೆ ಆಗುತ್ತೆ, ಆಂಗ್ಯುಲರ್ ವಿಡ್ತ್ ಕಡಿಮೆ ಆಗುತ್ತೆ ಸೆಂಟ್ರಲ್ ಮ್ಯಾಕ್ಸಿಮಮ್. ಸೊ ಇದೇ ರೀತಿ ಸೆಕೆಂಡರಿ ಮ್ಯಾಕ್ಸಿಮಾ ಮತ್ತು ಮಿನಿಮಾಗಳು ಏನಿರುತ್ತಲ್ಲ ಅವತರ ಸೈಜ್ ಕೂಡ ಇಟ್ ಡಿಪೆಂಡ್ಸ್ ಆನ್ ದಿ ವೇವ್ ಲೆಂತ್. ವೇವ್ ಲೆಂತ್ ನ್ಯೂಮರೇಟರ್ ಟರ್ಮ್ ಒಳಗೆ ಬರುತ್ತೆ ಯಾವಾಗಲೂ, ಅದ್ರ ಸಲುವಾಗಿ ವೇವ್ ಲೆಂತ್ ಕಡಿಮೆ ಆಯ್ತಂದ್ರೆ ಬ್ಯಾಂಡ್ಸ್ ಬಿಕಮ್ ನ್ಯಾರೋವರ್. ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 4. ಗೈಸ್, ನೆಕ್ಸ್ಟ್ ಕ್ವಶನ್ ನಂಬರ್ 3. ಈ ಕ್ವಶನ್ ಅನ್ನು ಕೂಡ 2018 ಒಳಗನೆ ಕೇಳಿದ್ರು. ಕ್ವಶನ್ ಏನಪ್ಪ ಅಂತಂದ್ರೆ, ಇನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ 2 ವೇವ್ ಲೆಂತ್ ಲ್ಯಾಂಡಾ 1 ಇಸ್ ಈಕ್ವಲ್ ಟು 780 ನ್ಯಾನೋಮೀಟರ್ ಅಂಡ್ ಲ್ಯಾಂಡಾ 2 ಇಸ್ ಈಕ್ವಲ್ ಟು 520 ನ್ಯಾನೋಮೀಟರ್ ಆರ್ ಯೂಸ್ ಟು ಆಪ್ಟೇನ್ ಇಂಟರ್ಫರೆನ್ಸ್ ಫ್ರಿಂಜಸ್. ಇಫ್ ದಿ ಯಂತ್ ಬ್ರೈಟ್ ಫ್ರಿಂಜ್ ಡ್ಯೂ ಟು ಲ್ಯಾಂಡಾ 1 ಕೋ ಇನ್ಸೈಡ್ಸ್ ವಿತ್ ಎನ್ ಪ್ಲಸ್ 1 ಬ್ರೈಟ್ ಬ್ಯಾಂಡ್ ಡ್ಯೂ ಟು ಲ್ಯಾಂಡಾ 2, ದೆನ್ ದಿ ವ್ಯಾಲ್ಯೂ ಆಫ್ ಎನ್ ಈಸ್. ಆಪ್ಷನ್ ನಂಬರ್ 1 4, ಆಪ್ಷನ್ ನಂಬರ್ 2 3, ಆಪ್ಷನ್ ನಂಬರ್ 3 2, ಆಪ್ಷನ್ ನಂಬರ್ 4 6. ಗೈಸ್, ಈ ಕ್ವಶನ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಐತಿ. ಕ್ವಶನ್ ಒಳಗೆ ಏನು ಹೇಳಪ್ಪ ಅಂತಂದ್ರೆ, ಎರಡೂ ಸ್ಲಿಟ್ ಒಳಗೆ ಬರ್ತಕ್ಕಂಥ ಲೈಟ್ ಏನೈತಿಲ್ಲ ಇಟ್ ಕಂಟೇನ್ಸ್ 2 ವೇವ್ ಲೆನ್ಸ್ ಅಂತ ಹೇಳಿ ಹೇಳ. ಅಂದ್ರೆ ಸ್ಲಿಟ್ 1 ಒಳಗಿಂದ ಬರ್ತಕ್ಕಂಥ ಲೈಟ್ ಒಳಗೂ ಎರಡು ವೇವ್ ಲೆನ್ಸ್ ಅದಾವ, ಲ್ಯಾಂಡಾ 1 ಲ್ಯಾಂಡಾ 2. ಸ್ಲಿಟ್ 2 ಒಳಗಿಂದ ಬರ್ತಕ್ಕಂಥ ಲೈಟ್ ಒಳಗೂ ಎರಡು ವೇವ್ ಲೆನ್ಸ್ ಅದಾವ, ಲ್ಯಾಂಡಾ 1 ಲ್ಯಾಂಡಾ 2. ಇನ್ನು ಈ ಎರಡು ವೇವ್ ಲೆನ್ಸ್ ವ್ಯಾಲ್ಯೂ ಕೂಡ ಕೊಟ್ಟಾರ. ಲ್ಯಾಂಡಾ 1 ಅಂದ್ರೆ 780 ನ್ಯಾನೋಮೀಟರ್, ಲ್ಯಾಂಡಾ 2 ಅಂದ್ರೆ 520 ನ್ಯಾನೋಮೀಟರ್. ಈ ತರ ಸಿಚುವೇಶನ್ ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ, ಸ್ಲಿಟ್ ಒಳಗಿಂದ ಬರ್ತಕ್ಕಂಥ ಲ್ಯಾಂಡಾ 1 ಮತ್ತು ಸ್ಲಿಟ್ 2 ಒಳಗಿಂದ ಬರ್ತಕ್ಕಂಥ ಲ್ಯಾಂಡಾ 1 ಇವೆರಡು ಕೂಡಿ ಇಂಟರ್ಫರೆನ್ಸ್ ಫ್ರಿಂಜಸ್ ಅನ್ನ ಫಾರ್ಮ್ ಮಾಡ್ತಾವ. ಸಿಮಿಲರ್ಲಿ ಈ ಲ್ಯಾಂಡಾ 2 ಈ ಲ್ಯಾಂಡಾ 2 ಎರಡು ಕೂಡಿ ಇಂಟರ್ಫರೆನ್ಸ್ ಫ್ರಿಂಜಸ್ ಅನ್ನ ಫಾರ್ಮ್ ಮಾಡ್ತಾವ. ಇಲ್ಲಿ ಏನಪ್ಪಾ ಅಂತಂದ್ರೆ, ಎರಡು ಇಂಟರ್ಫರೆನ್ಸ್ ಫ್ರಿಂಜಸ್ ಒಂದೇ ಸ್ಕ್ರೀನ್ ಮೇಲೆ ಇರೋದ್ರಿಂದ ಆ ಫ್ರಿಂಜಸ್ ಈ ಫ್ರಿಂಜಸ್ ಎರಡು ಓವರ್ಲ್ಯಾಪ್ ಆಗ್ತಾವ. ಕ್ವಶನ್ ಒಳಗೆ ಏನು ಹೇಳ್ಯಾರಪ್ಪ ಅಂತಂದ್ರೆ, ಎಂತ್ ಬ್ರೈಟ್ ಫ್ರಿಂಜ್ ಆಫ್ ಲ್ಯಾಂಡಾ 1 ಕೋ ಇನ್ಸೈಡ್ಸ್ ವಿತ್ ಎನ್ ಪ್ಲಸ್ ಒಂತ್ ಬ್ರೈಟ್ ಫ್ರಿಂಜ್ ಫಾರ್ಮ್ಡ್ ಬೈ ಲ್ಯಾಂಡಾ 2. ಅಂದ್ರೆ ಲ್ಯಾಂಡಾ 1 ಇಂದ ಫಾರ್ಮ್ ಆದ ಎಂತ್ ಬ್ರೈಟ್ ಫ್ರಿಂಜ್
lambda 2 in the form of the n plus 1th bright fringe in it. Where do coincide other? Where do same position or other one theory cutter? Hangidaga, a n value on an avili candidibeku. Hangidaga, n value on an avili candidibeku. Other kaginano, e general expression on a use martin. Andre, nth band and now we only find marbodu interference pattern or other, other in expression it, other now use modern. Adenity xn is equal to n lambda capital D divided by D. ಇಲ್ಲಿ n ಅಂದ್ರೆ nth band number ಅದು lambda ಅಂದ್ರೆ wavelength d ಅಂದ್ರೆ distance between the slits and the screen e small d ಅಂದ್ರೆ separation between the slits ಸೋ ಈ ಫಾರ್ಮುಲಾನ ಯೂಸ್ ಮಾಡ್ಕೊಂಡೆ ನಾವೀಗ ಆನ್ಸರ್ ನ ಕಂಡುಹಿಡಿಯೋಣ ಗೈಸ್ ಅವರು ಕ್ವೆಶ್ಚನ್ ಒಳಗೆ ಹೇಳಿರುವಂಗ nth bright fringe of lambda 1 coincides with n plus 1th bright fringe of lambda 2 ಅದನ್ನ ನಾವು ಹೆಂಗ್ ಬರ್ಕೋಬಹುದು n lambda 1 capital d divided by d is equal to n plus 1 lambda 2 capital d divided by d ಇಲ್ಲಿ ED, ED cancel agatha, mata e small d kuda nu cancel agatha. Next n baruthu namaga n lambda 1 is equal to n plus 1 lambda 2. N plus 1 ikade tandu lambda 1 akade hodre n divided by n plus 1 is equal to lambda 2 divided by lambda 1. Innu lambda 2 value eniti 520 nanometer aiti, lambda 1 eniti 780 nanometer aiti. Illi 00 cancel agatha, 13 4le 52, 13 6le 78. Yarad erad le, yarad more le. So n divided by n plus 1 adara 2 by 3 barthati. So then cross multiply madidara 3n is equal to 2n plus 2 barthati. 3n vada minus 2n madidara n equal to 2 barthati. Andra the second bright fringe of lambda 1 coincides with the third bright fringe of lambda 2. Idra artha. So answer to this question is option number 3. That is second bright fringe. Guys, next question number 4. E question anu kuda 2018 olagane kelidru. Question enappa antandra. In Young's double slit experiment, slits are separated by 2 mm and the screen is placed at a distance of 1.2 meter from the slits. Light consisting of two wavelengths, 6500 angstrom and 5200 angstrom, are used to obtain interference fringes. Then the separation between the fourth bright fringes of two different patterns produced by the two wavelengths is option number 1, 0.312 mm, option number 2, 0.123 mm, option number 3, 0.213 mm, option number 4, 0.412 mm. Guys, this question is the last question type. And the other slit is the light, it contains two wavelengths, lambda 1 and lambda 2. Lambda 1 in a value, kudara, which is 6500 angstrom, which is equal to 6500 into 10 raised to minus 10 meters. You know, lambda 2 is equal to 5200 angstrom, which is equal to 5200 into 10 raised to minus 10 meters. ಮತ್ತೆ ಏನು ಇನ್ಫರ್ಮೇಷನ್ ಕೊಟ್ಟಾರಪ್ಪ ಅಂತಂದ್ರೆ ಈ ಎರಡು ಸ್ಲಿಟ್ ಮಧ್ಯೆ ಇರತಕ್ಕಂತ ಡಿಸ್ಟೆನ್ಸ್ ಕೊಟ್ಟಾರ ದಟ್ ಇಸ್ ಸ್ಮಾಲ್ ಡಿ ವಿಚ್ ಇಸ್ ಈಕ್ವಲ್ ಟು 2 ಮಿಲಿಮೀಟರ್ಸ್ ಅಂತ ಹೇಳಿ ಕೊಟ್ಟಾರ ಅದನ್ನ ನಾವು ಏನಂತ ಬರ್ಕೋಬಹುದು 2 ಇಂಟು 10 ರಿಸ್ ಟು ಮೈನಸ್ 3 ಮೀಟರ್ಸ್ ಇನ್ನು ಕ್ಯಾಪಿಟಲ್ ಡಿ ಕೂಡ ಕೊಟ್ಟಾರ ವಿಚ್ ಇಸ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಲಿಟ್ಸ್ ಅಂಡ್ ದಿ ಸ್ಕ್ರೀನ್ ಅದನ್ನೆಷ್ಟು ಕೊಟ್ಟಾರ 1.2 ಮೀಟರ್ಸ್ ಅಂತ ಹೇಳಿ ಕೊಟ್ಟಾರ ಇಲ್ಲಿ ಕ್ವೆಶ್ಚನ್ ಏನಪ್ಪ ಅಂತಂದ್ರೆ ವಿ ನೀಡ್ ಟು ಫೈಂಡ್ ಸೆಪರೇಷನ್ ಬಿಟ್ವೀನ್ ದಿ ಫೋರ್ತ್ ಬ್ರೈಟ್ ಫ್ರಿಂಜಸ್ ಪ್ರೊಡ್ಯೂಸ್ಡ್ ಬೈ ದೀಸ್ ಟು ವೇವ್ ಲೆಂತ್ಸ್ ಅಂದ್ರೆ ಇಲ್ಲಿ ಲ್ಯಾಂಬ್ಡಾ 1 ಕೂಡಿಸಿ ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಲ್ಯಾಂಬ್ಡಾ 2 ಕೂಡಿ ಒಂದು ಇಂಟರ್ಫರೆನ್ಸ್ ಪ್ಯಾಟರ್ನ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ ಈ ಮೊದಲನೇ ಪ್ಯಾಟರ್ನ್ ದ ಫೋರ್ತ್ ಏನಿಲ್ಲ ಬ್ರೈಟ್ ಫ್ರಿಂಜ್ ಮತ್ತೆ ಈ ಲ್ಯಾಂಬ್ಡಾ 2 ದ ಫೋರ್ತ್ ಬ್ರೈಟ್ ಫ್ರಿಂಜ್ ಏನಿಲ್ಲ ಅವೆರಡರ ಮಧ್ಯೆ ಇರತಕ್ಕಂತ ಸೆಪರೇಷನ್ ಅನ್ನು ನಾವಿಲ್ಲಿ ಕಂಡುಹಿಡಿಯಬೇಕು ಅದಕ್ಕಾಗಿ ನಾವು ಲಾಸ್ಟ್ ಕ್ವೆಶ್ಚನ್ ಒಳಗೆ ಯೂಸ್ ಮಾಡಿದ ಫಾರ್ಮುಲಾ ಅನ್ನು ಯೂಸ್ ಮಾಡ್ತೀವಿ ಅಂದ್ರೆ nth ಬ್ರೈಟ್ ಫ್ರಿಂಜ್ ನ ಪೊಸಿಷನ್ ಏನಿಲ್ಲ ಅದಕ್ಕೆ ಏನು ಎಕ್ಸ್ಪ್ರೆಷನ್ ಇತ್ತು n lambda d divided by d ಏನಿತ್ತಲ್ಲ ಅದೇ ಎಕ್ಸ್ಪ್ರೆಷನ್ ಅನ್ನು ಯೂಸ್ ಮಾಡ್ಕೊಂಡು ನಾವೀಗ ಇಲ್ಲಿ ಸೆಪರೇಷನ್ ಬಿಟ್ವೀನ್ ಫೋರ್ತ್ ಬ್ರೈಟ್ ಫ್ರಿಂಜಸ್ ಅನ್ನು ಕಂಡುಹಿಡಿಯೋಣ ಗೈಸ್ ಇನ್ ಜನರಲ್ ನಾವು ಸೆಪರೇಷನ್ ಬಿಟ್ವೀನ್ ದಿ nth ಬ್ರೈಟ್ ಫ್ರಿಂಜಸ್ ಪ್ರೊಡ್ಯೂಸ್ ಬೈ ಟೂ ವೇವ್ ಲೆಂತ್ಸ್ ಗೆ ಎಕ್ಸ್ಪ್ರೆಷನ್ ಅನ್ನು ಬರ್ಕೊಂಡ್ರೆ ಡೆಲ್ಟಾ x is equal to n lambda 1 capital D divided by d minus n lambda 2 capital D divided by d this is the position of nth bright fringe produced by lambda 1 this is the position of nth bright fringe produced by lambda 2 ಇಲ್ಲಿ ಎನ್ ಕ್ಯಾಪಿಟಲ್ ಡಿ ಸ್ಮಾಲ್ ಡಿ ಕಾಮನ್ ಇರೋದ್ರಿಂದ ಹೊರಗಡೆ ತೆಗೆದ್ರೆ ಎನ್ ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ ಹೊರಗಡೆ ಬರುತ್ತೆ ಬ್ರಕೆಟ್ ಒಳಗೆ ಲ್ಯಾಂಬ್ಡಾ 1 ಮೈನಸ್ ಲ್ಯಾಂಬ್ಡಾ 2 ಸೊ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಈ ಎಕ್ಸ್ಪ್ರೆಷನ್ ಬರುತ್ತೆ ಇಲ್ಲಿ ಎನ್ ಅಂದ್ರೆ ನಮಗೆ ಈ ಕ್ವೆಶನ್ ಒಳಗೆ ಫೋರ್ತ್ ಬ್ರೈಟ್ ಫ್ರಿಂಜಿನ ಮಧ್ಯೆ ಇರತಕ್ಕಂಥ ಡಿಫ್ರೆನ್ಸ್ ಬೇಕಾಗಿತ್ತು ನಮಗೆ ಸೊ ಎನ್ ಈಕ್ವಲ್ ಟು 4 ಸಬ್ಸ್ಟಿಟ್ಯೂಟ್ ಮಾಡ್ಕೊರಿ ಕ್ಯಾಪಿಟಲ್ ಡಿ ಅಂದ್ರೆ 1.2 ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಮತ್ತೆ ಡಿ ವ್ಯಾಲ್ಯೂವನ್ನು 2 ಇಂಟು 10 ರೆಸ್ಟು ಮೈನಸ್ 3 ಮೀಟರ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಡೆಲ್ಟಾ ಎಕ್ಸ್ ಎಕ್ಸ್ಪ್ರೆಷನ್ ಈಸ್ ಬರ್ತದೆ ಇಲ್ಲಿ 2 1ಲೇ 2 2ಲೇ 2 ಇಂಟು 1.2 ಅಂದ್ರೆ 2.4 ಬರುತ್ತೆ 10 ರೆಸ್ಟ್ ಮೈನಸ್ 3 ಮೇಲ್ಗಡೆ ಹೋದ್ರೆ 10 ರೆಸ್ಟ್ 3 ಆಗುತ್ತೆ ಇವೆರಡನ್ನು ನಾವು ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 6500 ಒಳಗೆ 5200 ಹೋತಂದ್ರೆ 1300 ಬರುತ್ತೆ ರೈಟ್ 1300 ಇಂಟು 10 ರೆಸ್ಟ್ ಮೈನಸ್ 10 ಇಲ್ಲಿ ನೀವು ನೋಡ್ರಿ ಇದರದು ಪವರ್ 3 ಐತಿ ಇನ್ನು ಇದರೊಳಗಿನ 2 0 ತೆಗೆದ್ರೆ ಅದು 2 ಬರುತ್ತೆ ಸೊ 3 ಪ್ಲಸ್ 2 5 5 ಮೈನಸ್ 10 ಅಂದ್ರೆ ಮೈನಸ್ 5 ಬರ್ತೈತಿ ಅಂದ್ರೆ
13 into 2.4 into 10 raised to minus 5 simplify ಮಾಡಿದ್ರ ಸೋ ಇದನ್ನ ಮಲ್ಟಿಪ್ಲೈ ಮಾಡಿದ್ರ 31.2 ಬರ್ತತಿ ಇದರಡು ಮಲ್ಟಿಪ್ಲೈ ಮಾಡಿದ್ರ into 10 raised to minus 5 ಇನ್ನು ಆನ್ಸರ್ ಮಿಲಿಮೀಟರ್ಸ್ ಒಳಗೆ ಕೊಟ್ಟಿರೋದ್ರಿಂದ ಎರಡು ಜೀರೋಸ್ ಅನ್ನ ನಾವು ಈ ಕಡೆ ಅಂದ್ರೆ ಡೆಸಿಮಲ್ ಪಾಯಿಂಟ್ ಅನ್ನ ಎರಡು ಪಾಯಿಂಟ್ ಈ ಕಡೆ ಕರ್ಕೋಬಹುದು 0.312 ಮಿಲಿಮೀಟರ್ಸ್ ಬರ್ತೈತಿ ಸೋ ಸೆಪರೇಷನ್ ಬಿಟ್ವೀನ್ ದಿ ಫೋರ್ತ್ ಬ್ರೈಟ್ ಫ್ರಿಂಜಸ್ ಈಸ್ 0.312 ಮಿಲಿಮೀಟರ್ಸ್ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ ಒನ್ ಗೈಸ್ ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ಈ ಕ್ವಶನ್ ಅನ್ನ 2019 ಕೇಳಿದ್ರು ಕ್ವಶನ್ ಏನಪ್ಪ ಅಂತಂದ್ರೆ ಟ್ರಾನ್ಸ್ಪರೆಂಟ್ ಮೀಡಿಯಂ ಶೋಸ್ ರಿಲೇಷನ್ ಬಿಟ್ವೀನ್ ಐ ಅಂಡ್ ಆರ್ ಆಸ್ ಶೋನ್ ಇಫ್ ದಿ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಇಸ್ ಸಿ ದಿ ಬ್ರೂಸ್ಟರ್ಸ್ ಆಂಗಲ್ ಫಾರ್ ದಿ ಮೀಡಿಯಂ ಈಸ್ ಆಪ್ಷನ್ ನಂಬರ್ ಒನ್ 30 ಡಿಗ್ರಿ ಆಪ್ಷನ್ ನಂಬರ್ ಟೂ 45 ಡಿಗ್ರಿ ಆಪ್ಷನ್ ನಂಬರ್ ತ್ರೀ 60 ಡಿಗ್ರಿ ಆಪ್ಷನ್ ನಂಬರ್ ಫೋರ್ 90 ಡಿಗ್ರಿ ಗೈಸ್ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಒನ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಟು ಅನದರ್ ಟ್ರಾನ್ಸ್ಪರೆಂಟ್ ಮೀಡಿಯಂ ಸಮ್ ಪಾರ್ಟ್ ಆಫ್ ದಿ ಲೈಟ್ ಗೆಟ್ಸ್ ರಿಫ್ರಾಕ್ಟೆಡ್ ಇನ್ ಟು ದಿ ಸೆಕೆಂಡ್ ಮೀಡಿಯಂ ಅಂಡ್ ದಿ ಅದರ್ ಪಾರ್ಟ್ಸ್ ಗೆಟ್ಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ಟು ದಿ ಸೇಮ್ ಮೀಡಿಯಂ ಅಂದ್ರೆ ಲೈಟ್ ಯಾವಾಗ ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಂದಿಂದ ಇನ್ನೊಂದು ಟ್ರಾನ್ಸ್ಪರೆಂಟ್ ಮೀಡಿಯಂಗೆ ಟ್ರಾವೆಲ್ ಆಗುತ್ತೋ ಸ್ವಲ್ಪ ಪಾರ್ಟ್ ರಿಫ್ರಾಕ್ಟ್ ಆಗುತ್ತೆ ಇನ್ನು ಉಳಿದ ಪಾರ್ಟ್ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಇನ್ನು ಬ್ರೂಸ್ಟರ್ ಆಂಗಲ್ ಅಂತಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಟ್ ವಿಚ್ ದಿ ರಿಫ್ಲೆಕ್ಟೆಡ್ ರೇ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ರಿಫ್ರಾಕ್ಟೆಡ್ ರೇ ಅಂದ್ರೆ ರಿಫ್ಲೆಕ್ಟೆಡ್ ರೇ ಒಂದ್ ವೇಳೆ ರಿಫ್ರಾಕ್ಟೆಡ್ ರೇಗೆ ಪರ್ಪೆಂಡಿಕ್ಯುಲರ್ ಇತ್ತಂದ್ರೆ ಆ ಕೇಸ್ ಒಳಗೆ ಇರ್ತಕ್ಕಂಥ ಆಂಗಲ್ ಆಫ್ ಇನ್ಸಿಡೆನ್ಸ್ ಅನ್ನ ನಾವು ಬ್ರೂಸ್ಟರ್ಸ್ ಆಂಗಲ್ ಅಂತ ಹೇಳಿ ಕರಿತೀವಿ ಇದರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ರಿಫ್ಲೆಕ್ಟೆಡ್ ರೇ ಏನಿರ್ತದ ಈ ಕೇಸ್ ಒಳಗೆ ಅದು ಪೋಲರೈಸ್ ಆಗಿರ್ತೈತಿ ಅಂದ್ರೆ ಅನ್ಪೋಲರೈಸ್ ಲೈಟ್ ಬ್ರೂಸ್ಟರ್ಸ್ ಆಂಗಲ್ ಒಳಗೆ ಇನ್ಸಿಡೆನ್ಸ್ ಆತಂದ್ರೆ ರಿಫ್ಲೆಕ್ಟೆಡ್ ರೇ ಇಲ್ಲಿ ಪೋಲರೈಸ್ ಆಗಿರ್ತೈತಿ ಇದು ಇದರ ಸ್ಪೆಷಾಲಿಟಿ ಇನ್ನು ಇದೇ ಕೇಸ್ ಒಳಗೆ ನೀವು ಆಂಗಲ್ ಆಫ್ ರಿಫ್ರಾಕ್ಷನ್ ಅನ್ನ ನೋಡಿದ್ರೆ ಆರ್ ವ್ಯಾಲ್ಯೂ ಏನಿರ್ತದಪ್ಪ ಅಂತಂದ್ರೆ ಇಲ್ಲಿ ಆರ್ ಈಸ್ ಈಕ್ವಲ್ ಟು 90 ಮೈನಸ್ ಐ ಬಿ ಇರ್ತೈತಿ ಹೆಂಗಪ್ಪ ಅಂತಂದ್ರೆ ಇಲ್ಲಿ ನೀವು ನೋಡ್ರಿ ಈ ಆಂಗಲ್ ಐ ಬಿ ಇತ್ತಂದ್ರೆ ಇದು ಐ ಬಿ ಇರ್ತೈತಿ ಇಲ್ಲಿ ಐ ಬಿ ಅಂದ್ರೆ ಬ್ರೂಸ್ಟರ್ಸ್ ಆಂಗಲ್ ಅನ್ನಂಗ ಯಾಕಂದ್ರೆ ಇಲ್ಲಿ ನೋಡ್ರಿ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಇದು ಆಂಗಲ್ ಆಫ್ ರಿಫ್ಲೆಕ್ಷನ್ ಸೊ ಎರಡು ಐ ಬಿ ಇರ್ತಾವ ಸೊ ಈ ಐ ಬಿ ಪ್ಲಸ್ 90 ಡಿಗ್ರಿ ಪ್ಲಸ್ ಆರ್ ಈಸ್ ಈಕ್ವಲ್ ಟು 180 ಡಿಗ್ರಿ ಐ ಬಿ ಪ್ಲಸ್ 90 ಪ್ಲಸ್ ಆರ್ ಈಸ್ ಈಕ್ವಲ್ ಟು 180 ಡಿಗ್ರಿ ಸೊ ಇದರಿಂದ ಆರ್ ಈಸ್ ಈಕ್ವಲ್ ಟು ಏನ್ ಬರ್ತೈತಿ 180 ಮೈನಸ್ 90 ಮೈನಸ್ ಐ ಬಿ ಬರ್ತೈತಿ ವಿಚ್ ಈಸ್ ಈಕ್ವಲ್ ಟು 90 ಮೈನಸ್ ಐ ಬಿ ಇನ್ನು ಇದಕ್ಕೆ ನಾವು ಸ್ನೆಲ್ಸ್ ಲಾ ನ ಅಪ್ಲೈ ಮಾಡಿದ್ರೆ ಸೈನ್ ಐ ಡಿವೈಡೆಡ್ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಐ ಅಂದ್ರೆ ಆಂಗಲ್ ಆಫ್ ಇನ್ಸಿಡೆನ್ಸ್ ಆರ್ ಅಂದ್ರೆ ಆಂಗಲ್ ಆಫ್ ರಿಫ್ರಾಕ್ಷನ್ ಎನ್ ಟು ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಟು ಎನ್ ಒನ್ ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಒನ್ ಇಲ್ಲಿ ನೀವು ನೋಡ್ರಿ ಐ ಈಸ್ ಈಕ್ವಲ್ ಟು ಐ ಬಿ ಐತಿ ಈ ಕೇಸ್ ಒಳಗೆ ಆರ್ ಅಂದ್ರೆ 90 ಮೈನಸ್ ಐ ಬಿ ಐತಿ ಸೊ ಸೈನ್ 90 ಮೈನಸ್ ಐ ಬಿ ಏನಾಗುತ್ತೆ ಕಾಸ್ ಐ ಬಿ ಆಗುತ್ತೆ ಸೊ ಈ ರೇಷೋ ಸೈನ್ ಐ ಬಿ ಬೈ ಕಾಸ್ ಐ ಬಿ ಆಗುತ್ತೆ ಸೈನ್ ಐ ಬಿ ಬೈ ಕಾಸ್ ಐ ಬಿ ಅಂದ್ರೆ ಟ್ಯಾನ್ ಐ ಬಿ ಸೊ ಟ್ಯಾನ್ ಐ ಬಿ ಈಸ್ ಈಕ್ವಲ್ ಟು ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಟ್ಯಾನ್ ಆಫ್ ಬ್ರೂಸ್ಟರ್ಸ್ ಆಂಗಲ್ ಈಸ್ ಈಕ್ವಲ್ ಟು ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಸೊ ಈ ರಿಸಲ್ಟ್ ಅನ್ನ ನೀವು ನೆನಪಿಟ್ಕೋಬೇಕು ಈ ಪ್ರಾಬ್ಲಮ್ ಒಳಗೆ ನಮಗೆ ಈ ರಿಸಲ್ಟ್ ಹೆಲ್ಪ್ಫುಲ್ ಆಗುತ್ತೆ ಆನ್ಸರ್ ಅನ್ನ ಕಂಡುಹಿಡಿಯಲಿಕ್ಕೆ ಗೈಸ್ ಇನ್ನು ಕ್ವಶನ್ ಕೊಡೋದಾದ್ರೆ ಕ್ವಶನ್ ಒಳಗೆ ಈ ರೀತಿ ಒಂದು ಗ್ರಾಫ್ ಅನ್ನ ಕೊಟ್ಟಾರ ಸೈನ್ ಐ ವರ್ಸಸ್ ಸೈನ್ ಆರ್ ಗ್ರಾಫ್ ಅನ್ನ ಕೊಟ್ಟಾರ ಒಂದು ಟ್ರಾನ್ಸ್ಪರೆಂಟ್ ಮೀಡಿಯಂದ ಇದರಿಂದ ನಾವು ಏನು ಕಂಡುಹಿಡಿಬೇಕು ಅಂತಂದ್ರೆ ವಿ ನೀಡ್ ಟು ಫೈಂಡ್ ದಿ ಬ್ರೂಸ್ಟರ್ಸ್ ಆಂಗಲ್ ಫಾರ್ ದಟ್ ಮೀಡಿಯಂ ಐ ಬಿ ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು ಮೊದಲು ಇಲ್ಲಿ ನೀವು ನೋಡಿದ್ರೆ ಈ ಗ್ರಾಫಿಂದ ನಾವು ಏನು ಕಂಡುಹಿಡಿಬಹುದು ಸೈನ್ ಆರ್ ಬೈ ಸೈನ್ ಐ ಈ ರೇಷೋನ ನಾವಿಲ್ಲಿ ಕಂಡುಹಿಡಿಬಹುದು ಸೈನ್ ಆರ್ ಡಿವೈಡೆಡ್ ಬೈ ಸೈನ್ ಐ ಈ ರೇಷೋನ ಹೆಂಗೆ ಕಂಡುಹಿಡಿತೀರಿ ಬೈ ಫೈಂಡಿಂಗ್ ದಿ ಸ್ಲೋಪ್ ಆಫ್ ದಿಸ್ ಲೈನ್ ಈ ಲೈನ್ ಸ್ಲೋಪ್ ಕಂಡುಹಿಡಿದ್ರೆ ನಮಗೆ ಸೈನ್ ಆರ್ ಡಿವೈಡೆಡ್ ಬೈ ಸೈನ್ ಐ ಬರ್ತದೆ ಈ ಲೈನ್ ಸ್ಲೋಪ್ ಹೆಂಗೆ ಕಂಡುಹಿಡಿತೀವಿ ನೀವು ಟ್ಯಾನ್ ಆಫ್ ದಿಸ್ ಆಂಗಲ್ ಟ್ಯಾನ್ ಆಫ್ 30 ಟ್ಯಾನ್ 30 ಕಂಡುಹಿಡಿದ್ರೆ ನಮಗೆ ಈ ಲೈನ್ ಸ್ಲೋಪ್ ಸಿಗ್ತೈತಿ ಸೊ ಸೈನ್ ಆರ್ ಡಿವೈಡೆಡ್ ಬೈ ಸೈನ್ ಐ ಈಸ್ ಈಕ್ವಲ್ ಟು ಟ್ಯಾನ್ 30 ಟ್ಯಾನ್ 30 ವ್ಯಾಲ್ಯೂ ಏನೈತಿ 1/√3 ಐತಿ ಸೈನ್ ಆರ್ ಬೈ ಸೈನ್ ಐ ಈಸ್ ಈಕ್ವಲ್ ಟು 1/√3 ಇನ್ನು ಫ್ರಮ್ ಸ್ನೆಲ್ಸ್ ಲಾ ನಮ್ಗೆ ಏನು ಬರ್ತೈತಿ ಸೈನ್ ಐ ಬೈ ಸೈನ್ ಆರ್ ಈಸ್ ಈಕ್ವಲ್ ಟು ಎನ್ ಟು ಬೈ ಎನ್ ಒನ್ ಅದರಲ್ಲಿ ಸೈನ್ ಆರ್ ಬೈ ಸೈನ್ ಐ ಇರೋದ್ರಿಂದ ಎನ್ ಒನ್ ಬೈ ಎನ್ ಟೂ ಈಸ್ ಈಕ್ವಲ್ ಟು 1/√3 ಇದರಿಂದ ನಾವೇನಂತ ಬರ್ಕೋಬಹುದು ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಈಸ್ ಈಕ್ವಲ್ ಟು √3 ಎನ್ ಟು ಡಿವೈಡೆಡ್ ಬೈ ಎನ್ ಒನ್ ಅಂದ್ರೆ ಏನೈತಿ ಟ್ಯಾನ್ ಆಫ್ ಬ್ರೂಸ್ಟರ್ಸ್ ಆಂಗಲ್ ಸೊ √3 ಈಸ್ ಈಕ್ವಲ್ ಟು ಟ್ಯಾನ್ ಆಫ್ ಬ್ರೂಸ್ಟರ್ಸ್ ಆಂಗಲ್ ಸೊ ಐ ಬಿ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ √3 ಟ್ಯಾನ್ ಇನ್ವರ್ಸ್ ಆಫ್ √3 ಅಂದ್ರೆ ಏನು 60 ಡಿಗ್ರಿ ಸೊ ಆನ್ಸರ್ ಟು ದಿಸ್ ಕ್ವಶನ್ ಇಸ್ ಆಪ್ಷನ್ ನಂಬರ್ 3 ದಟ್ ಈಸ್ 60 ಡಿಗ್ರಿ ಗೈಸ್ ಇಲ್ಲಿಗೆ ಇವತ್ತಿನ ನನ್ನ ಡಿಸ್ಕಷನ್ ಅನ್ನು ಮುಗಿಸ್ತೀನಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಯ್ತು ಅಂತ ಹೇಳಿ ಅನ್ಕೋತೀನಿ ಒಂದ್ ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕೆಳಗಡೆ ಲೈಕ್ ಬಟನ್ ಐತಿ ಅದನ್ನು ಪ್ರೆಸ್ ಮಾಡ್ರಿ ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ ಆ್ಯಂಡ್ ಫೈನಲಿ ಹೋಗಿನ ಮುಂಚೆ ನಿಮಗೆ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸ್ರಿ ಸೊ ಗೈಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸ್ಟೇ ಟ್ಯೂನ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ